ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳು. ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಸಭಿಕರಿಗೂ ಹಾಗೂ ಈ ಸಂದೇಶವನ್ನು ನೋಡುತ್ತಾ ಕೇಳಿಸಿಕೊಳ್ತಾ ಇರುವಂಥ ಎಲ್ಲ ದೇವಜನರಿಗೆ ಮತ್ತೊಂದು ಆವೃತ್ತಿ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಈ ದಿವಸ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ದೃಷ್ಟಿಸಿಕೊಳ್ಳೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಮಹಿಮೆ ಪ್ರಭಾವಗಳಿಂದ ಭೂಷಿತನಾಗಿರುವಂಥ ನಮ್ಮ ಪರಮತಂದೆಯ ಅಂಥ ದೇವರೇ, ನಿನ್ನ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ನೀನು ಲೋಕಕ್ಕೆ ಕಳಿಸಿಕೊಟ್ಟದ್ದು ನೆನೆಸಿ ನಾವು ಸ್ತೋತ್ರ ಮಾಡ್ತೇವೆ. ಆತನ ತ್ಯಾಗದ ನಿಮಿತ್ತ ಈ ದಿವಸ ನಾವೆಲ್ಲರೂ ಸಹ ಪಾಪದಿಂದ ವಿಮುಕ್ತಿಯನ್ನು ಕಂಡು ಪರಲೋಕಕ್ಕೆ ಬಾಧ್ಯಸ್ಥರಾಗುವಂಥ ಕೃಪೆಗೆ ಪಾತ್ರರಾಗಿದ್ದೇವೆ. ಈ ಕೃಪೆಯಲ್ಲಿ ನೆಲೆಗೊಳ್ಳಿಕ್ಕಾಗುವಂತೆ ನಿನ್ನ ಪವಿತ್ರಾತ್ಮನ ಸಹಾಯವನ್ನು ಪ್ರತಿನಿತ್ಯ ನೀನು ಅನುಗ್ರಹಿಸಿಕೊಡ್ತಿರುವುದಕ್ಕೋಸ್ಕರ ಸ್ತೋತ್ರ. ಹೀಗೆ ತ್ರೈಕನ ಅಂಥ ದೇವರ ಅಂತ ನಿನ್ನನ್ನು ಧ್ಯಾನ ಮಾಡುವಂಥ ನಾವು ಭಾಗ್ಯವಂತರು. ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ವಾಕ್ಯ ಕಾರ್ಯವನ್ನು ಮಾಡಲಿಯಪ್ಪ. ವಾಕ್ಯವನ್ನು ಪ್ರಬೋಧಿಸುವಂಥ ಈ ಅಲ್ಪನ ಬಾಯಲಿನ ಮಾತುಗಳನ್ನು ಹಾಕು. ಕೇಳಲಿಕ್ಕೆ ಶುದ್ಧ ಹೃದಯ ಸಿದ್ಧ ಮನಸ್ಸನ್ನು ಕೊಟ್ಟು ಬಲಪಡಿಸು. ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವಸ ಧ್ಯಾನಕ್ಕೋಸ್ಕರ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೋಹಾನನ ಬರೆದ ಸುವಾರ್ತೆ 19:19. ಯೋಹಾನನ ಬರೆದ ಸುವಾರ್ತೆ 19:19. ಆ ವಾಕ್ಯ ಹೀಗೆ ಬರೆಸಲ್ಪಟ್ಟಿದೆ. ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು ಎಂಬುದಾಗಿ. ಈ ದಿವಸ ನಮ್ಮ ಧ್ಯಾನದ ವಿಷಯ ಯೇಸುವಿನ ಶಿಲುಬೆಯ ಮೇಲಿನ ವಿಳಾಸ. ಯೇಸುವಿನ ಶಿಲುಬೆಯ ಮೇಲಿನ ವಿಳಾಸ ಈ ದಿವಸ ನಮ್ಮ ಧ್ಯಾನದ ವಿಷಯ. ವಿಳಾಸದ ಅಗತ್ಯ ನಮ್ಮೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತುಂಟು. ನಮ್ಮ ಗುರುತು, ವ್ಯಕ್ತಿಯ ವಿವರಗಳು ಮತ್ತು ಸಂಪರ್ಕ ಮಾಡಲಿಕ್ಕೆ ಅದೊಂದು ಸಾಧನವಾಗಿರ್ತದೆ. ಹಾಗಾಗಿ ನಮ್ಮೆಲ್ಲರಿಗೂ ಸಹ ವಿಳಾಸಗಳುಂಟು. ನಾವು ವಾಸ ಮಾಡುವಂಥ ಮನೆ, ವಾಸ ಮಾಡುವಂಥ ಬೀದಿ, ವಾಸ ಮಾಡುವಂಥ ಸ್ಥಳ, ಪಟ್ಟಣ, ಜಿಲ್ಲೆ, ತಾಲೂಕು ಇವೆಲ್ಲಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬರೆದರೆ ನಮಗೆ ಅಂಚೆಗಳು ಸರಿಯಾದ ರೀತಿಯಲ್ಲಿ ಬರ್ತದೆ. ಆದರೆ ನೀವು ಆದಾಮನ್ನು ನೋಡಿದ್ರೆ, ಆದಾಮನಿಗೆ ಯಾವ ಅಂಚೆ ಬರ್ತಿತ್ತು? ಆಗ ಅಂಚೆ ಕಚೇರಿ ಇರಲಿಲ್ಲ, ಅಂಚೆಗಳು ಸಹ ಇರಲಿಲ್ಲ. ಅಂಚೆಯಿಂದ ಆತನ ಸಂಪರ್ಕ ಬೆಳೆಸುವಂಥ ಪರಿಸ್ಥಿತಿ ಯಾರಿಗೂ ಇರಲಿಲ್ಲ. ಯಾಕಂದರೆ ದೇವರು ಮಾನವನನ್ನು ಉಂಟು ಮಾಡಿದಾಗ ಪ್ರತಿನಿತ್ಯ ದೇವರೇ ಬಂದವರನ್ನು ಸಂಪರ್ಕಿಸ್ತಾ ಇದ್ದರಿಂದ ಆತನಿಗೆ ಯಾವ ಅಂಚೆ ಬರ್ತಿರಲಿಲ್ಲ, ಯಾವ ಪತ್ರಗಳು ಬರ್ತಿರಲಿಲ್ಲ. ಪತ್ರಗಳ ಕಾಲ ಅದಲ್ಲ. ಸರಿ, ಹಾಗಾಗಿ ದೇವರು ಆತನನ್ನು ಪ್ರತಿನಿತ್ಯ ಸಂಪರ್ಕಿಸ್ತಾ ಇದ್ದನು. ನಿತ್ಯ ದೇವರ ದರ್ಶನ ಆತನಿಗಿತ್ತು. ಒಂದು ವೇಳೆ ಆದಾಮನ ವಿಳಾಸ ಹೇಗಿದ್ದಿರ್ಬೋದು ಅಂತ ಯಾರಾದರೂ ಯೋಚನೆ ಮಾಡಿದ್ರೆ, ಆದಾಮ ದೇವರ ಮಗ, ಏದೇನ್ ತೋಟ, ಭೂಲೋಕ ಎಂಬುದಾಗಿ ಹೇಳ್ಬೋದಾಗಿತ್ತು. ಹಾಗೆ ಅವನ ವಿಳಾಸ ಇತ್ತು. ಆದರೆ ಒಂದು ದಿವಸ ಏನಾಯಿತು, ವಿಳಾಸವಿಲ್ಲದವನೊಬ್ಬನ ಸಂಪರ್ಕವನ್ನು ಆದಾಮನು ಮಾಡಿದ್ದರಿಂದ ತನ್ನ ವಿಳಾಸವನ್ನು ಆತನು ಕಳ್ಕೊಂಡ. ವಿಳಾಸವಿಲ್ಲದೆ ಅಲೆಮಾರಿಯಾಗಿ ಅಲೆಯುತ್ತಾ ಇದ್ದಂಥ ಸೈತಾನನು ಆದಾಮನನ್ನು ಶೋಧಿಸಿದ್ದರಿಂದ ಆದಾಮನು ತನ್ನ ವಿಳಾಸವನ್ನು ಕಳ್ಕೊಂಡು, ತನ್ನ ಸ್ಥಳವನ್ನು ಕಳ್ಕೊಂಡು, ಆ ಪ್ರದೇಶವನ್ನು ಕಳ್ಕೊಂಡು ಬರೀ ಹೆಸರಿನೊಂದಿಗೆ ಆಚೆ ಬರ್ತಾನೆ. ಈಗ ಅವನಿಗೆ ವಿಳಾಸ ಇಲ್ಲ, ಅವನು ಅಲೆಮಾರಿ ಆಗಿಬಿಟ್ಟ. ಪಾಪದ ನಿಮಿತ್ತ ದೇವರು ಆದಾಮನು ವಾಸ ಮಾಡ್ತಾ ಇದ್ದಂಥ ಏದೇನ್ ತೋಟದಿಂದ ಅವನನ್ನು ಓಡಿಸಿಬಿಟ್ಟನು. ಹೀಗೆ ಆದಾಮನಿಗೆ ಈಗ ಒಂದು ವಿಳಾಸ ಇಲ್ಲ. ಈಗ ಒಂದು ವೇಳೆ ವಿಳಾಸ ಕೇಳಿದ್ರೆ ಏನು ಹೇಳೋದು, ಆದಾಮ ಸೈತಾನ್ ನಮ್ಮಗ, ಯಾಕಂದರೆ ಪಾಪ ಮಾಡಿದ್ದರಿಂದ ಸೈತಾನ್ ನಮ್ಮಗ. ಶಾಶ್ವತ ವಿಳಾಸ ಇಲ್ಲದೆ ಇರುವುದರಿಂದ ಅಲೆಮಾರಿ ಎಂಬುದಾಗಿ ಹೇಳಬೇಕಾಗಿತ್ತು. ಆದರೆ ದೇವರ ಚಿತ್ತ ಅದಾಗಿರಲಿಲ್ಲ. ದೇವರು ಅದಕ್ಕೋಸ್ಕರ ತನ್ನ ಮಗನು ಅಂದರೆ ಯೇಸು ಕ್ರಿಸ್ತನು ಆತನನ್ನು ಭೂಲೋಕಕ್ಕೆ ಕಳಿಸಿದೆ. ಯಾಕಂದರೆ ಮಾನವನಿಗೆ ಒಂದು ವ್ಯಕ್ತಿತ್ವ ಬೇಕು, ಅವನೊಂದು ವಿಳಾಸದಲ್ಲಿರಬೇಕು, ಅವನು ಇಂಥವರ ಮಗ ಎಂಬ ಕರೆಸಿಕೊಳ್ಳಬೇಕೆಂಬುದಾಗಿ ಹೇಳಿ ತನ್ನ ಮಗನಾದ ಯೇಸು ಕ್ರಿಸ್ತನು ಆತನ ಭೂಲೋಕಕ್ಕೆ ಕಳಿಸಿದ. ಕಾರಣ, ಅವನಿಗೊಂದು ವ್ಯಕ್ತಿತ್ವವನ್ನು ಕೊಡಬೇಕು, ಒಂದು ಸ್ಥಳದಲ್ಲಿ ಒಬ್ಬನನ್ನು ನೆಲೆಗೊಳಿಸಬೇಕೆಂಬುದಾಗಿ, ಅವನು ದೇವರ ಮಗ ಎಂಬುದಾಗಿ ಮತ್ತೆ ಅವನು ಹೆಸರನ್ನ ಹಿಂಪಡೆಯಬೇಕು. ಈಗ ಸೈತಾನ ಮಗನಾಗಿದ್ದಾನೆ, ಅವನು ದೇವರ ಮಗನಾಗಿ ಮಾರ್ಪಾಡು ಹೊಂದಬೇಕು. ಹಾಗಾಗಿ
ಯೇಸು ಕ್ರಿಸ್ತನು ಬಂದಾಗ ಸೈತಾನ ಯೋಚನೆ ಮಾಡಿದ, ನಾನು ಆದಾಮನಿಗೆ ವಿಳಾಸವಿಲ್ಲದಂತೆ ಮಾಡಿಬಿಟ್ಟೆ, ಈಗ ಯೇಸುಗೂ ಸಹ ವಿಳಾಸ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಹೇಳಿ ಹುಟ್ಟುವಾಗಲಿಂದ ಪ್ರಯತ್ನ ಮಾಡ್ತಾನೆ ಯೇಸುವನ್ನು ಕೊಲ್ಲಲಿಕ್ಕೆ. ಎಲ್ಲಿವರೆಗೆ? ಶಿಲುಬೆಗೆ ಯೇಸು ಕ್ರಿಸ್ತನು ಹಾಕಲ್ಪಡುವ ತನಕ ಪ್ರಯತ್ನವನ್ನು ಮಾಡುತ್ತಲೇ ಇರ್ತಾನೆ. ಕಡೆಗೆ ಪಿಲಾತನ ಮುಖಾಂತರವಾಗಿ ಒಂದು ವಿಳಾಸವನ್ನು ಬರೆಸೇ ಬಿಡ್ತಾನೆ. ಅದೇ ಇವತ್ತಿನ ಧ್ಯಾನದ ವಿಷಯ. ಏನು? ಯೋಹಾನ ಸುವರ್ತಮಾನ 19ನೇ ಅಧ್ಯಾಯದಲ್ಲಿ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆ ಮೇಲುಗಡೆ ಹಚ್ಚಿಸಿದನು. ಆತನ ಶಿಲುಬೆ ಮೇಲೆ ಅಂದರೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಹಚ್ಚಿಸಿದನು. ಅದೇನೆಂದರೆ ನಜರೇತಿನ ಯೇಸು ಯಹೂದ್ರ ಅರಸನು ಎಂಬುದೇ ಎಂಬುದಾಗಿ ಸತ್ಯವೇದ ಅಲ್ಲಿ ದಾಖಲಿಸಲ್ಪಟ್ಟಿದೆ. ಸರಿ, ಈ ವಿಳಾಸದ ಬಗ್ಗೆ ಅನೇಕ ವಿವಾದಗಳಿದೆ. ಪಿಲಾತನು ಬರೆದದ್ದಾಗಿ ಯೋಹಾನ ಮಾತ್ರ ಬರೆಸಿದ್ದಾನೆ, ಬೇರೆ ಸುವಾರ್ತಿಕರು ಬೇರೆ ಬೇರೆ ರೀತಿ ಬರೆದಿದ್ದಾರೆ. ಸರಿ, ಅದನ್ನು ನಾವು ನೋಡೋಣ. ಮತ್ತಾಯನ ಸುವರ್ತಮಾನ 27ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ನಾವು ನೋಡಿದ್ರೆ, ಇದಲ್ಲದೆ ಆತನ ಮೇಲೆ ಹೊರಸಿದ ಅಪರಾಧವನ್ನು ಬರೆದು ಆತನ ತಲೆಯ ಮೇಲ್ಗಡೆ ಹಚ್ಚಿದರು. ಅದೇನೆಂದರೆ ಇವನು ಯೇಸು ಯಹೂದ್ಯರ ಅರಸನು ಎಂಬುದೇ. ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಶಿಲುಬೆಗೆ ಹಾಕಲ್ಪಡುವಂಥವರು ಮಾಡಿದಂಥ ಅಪರಾಧಗಳನ್ನು ಅವರ ತಲೆಯ ಮೇಲೆ ಬರೆಸುವಂಥದ್ದು ಆಗಿನ ಕಾಲದ ಒಂದು ಪದ್ಧತಿ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ತಲೆ ಮೇಲೆ, ಅಂದರೆ ಶಿಲುಬೆಯಲ್ಲಿ ನೇತಾಡ್ತಿದ್ದಾಗ ಆ ತಲೆ ಮೇಲೆ ಆತನ ಮೇಲೆ ಹೊರಿಸಿದ ಅಪರಾಧವನ್ನು ಬರೆದು ಆ ತಲೆಯ ಮೇಲೆ ಹಚ್ಚಿದರು. ಅದೇನೆಂದರೆ ಇವನು ಯೇಸು ಯಹೂದ್ಯರ ಅರಸನು ಎಂಬುದಾಗಿ ಮತ್ತಾಯನು ಬರೀತಾನೆ. ಇನ್ನು ಮಾರ್ಕನ ಸುವರ್ತಮಾನಕ್ಕೆ ನಾವು ಬಂದರೆ, ಮಾರ್ಕನ ಸುವರ್ತಮಾನ 15ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಮಾರ್ಕನ ಸುವರ್ತಮಾನ 15ನೇ ಅಧ್ಯಾಯ ಸತ್ಯವೇದದಲ್ಲಿ ನಾವು ನೋಡುವುದಾದರೆ, ಇಲ್ಲಿ 26-27ನೇ ವಾಕ್ಯದಲ್ಲಿ, ಇದಲ್ಲದೆ ಅವರು ಹೊರಿಸಿದ ಅಪರಾಧವನ್ನು ಸೂಚಿಸುವ ಒಂದು ವಿಳಾಸವು ಶಿಲುಬೆ ಮೇಲೆ ಬರೆದಿತ್ತು. ಒಂದು ವಿಳಾಸವು ಶಿಲುಬೆ ಮೇಲೆ ಬರೆದಿತ್ತು. ಅದೇನೆಂದರೆ ಯಹೂದ್ಯರ ಅರಸನು ಎಂಬುದೇ. ಇಲ್ಲಿ ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸ ಬರೆಸಲ್ಪಟ್ಟಿತ್ತು. ಈಗ ಲೂಕನ ಸುವರ್ತಮಾನ ನೋಡೋಣ. ಲೂಕನ ಸುವರ್ತಮಾನ 23ನೇ ಅಧ್ಯಾಯ 38ನೇ ವಾಕ್ಯ. ಶ್ರೀ ಲೂಕನ ಸುವರ್ತಮಾನ 23ನೇ ಅಧ್ಯಾಯ 38ನೇ ವಾಕ್ಯ ಏನು ಹೇಳ್ತದೆ ದೇವರ ವಾಕ್ಯ? ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು. ಎಲ್ಲ ಕಡೆಗಳಲ್ಲಿ ಈ ವಿಳಾಸ 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 ಇರುವಂಥದ್ದನ್ನು ನಾವು ನೋಡ್ತೇವೆ. ಯಹೂದ್ಯರ ಅರಸನು ಎಂಬುದಾಗಿ ಈಗ ನಾವು ಧ್ಯಾನ ಮಾಡ್ತಾ ಇರುವಂಥ ಯೋಹಾನ ಸುವರ್ತಮಾನ 19ನೇ ಅಧ್ಯಾಯದಲ್ಲಿ ಈಗ ನಾವು ನೋಡಿದ್ವಿ ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದಾಗಿ. ಮುಂದೆ ನಾವು ನೋಡುವಾಗ ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ್ದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾಗಿದ್ದರಿಂದ ಯಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಆ ವಿಳಾಸ ಯಾವ ಭಾಷೆಯಲ್ಲಿ ಬರೆಸಲ್ಪಟ್ಟಿತ್ತು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮುಂದೆ ದೇವರ ವಾಕ್ಯದಲ್ಲಿ ಅದು ಇಬ್ರಿಯ, ಲ್ಯಾತಿನ್ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಬರೆದಿತ್ತು ಎಂದಾಗ ಸತ್ಯವೇದ ದಾಖಲೆ ಇಟ್ಟಿದೆ. ಅಂದರೆ ಮೂರು ಭಾಷೆಗಳಲ್ಲಿ, ಮೂರು ಭಾಷೆನ ಆಡುವಂಥ ಜನರು ಹಾದು ಹೋಗುವಂಥ ಒಂದು ಮಾರ್ಗದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದರು. ಹಾಗಾಗಿ ಆ ಮೂರು ಜನರು ಓದಲಿಕ್ಕಾಗುವಂಥ ಇವರು ಮೊದಲನೇದಾಗಿ ಲ್ಯಾಟಿನ್, ಇಬ್ರಿಯ, ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಅದನ್ನು ಅವರು ಬರೆಸಿ ಹಾಕಿದರು ಎಂಬುದಾಗಿ. ಆ ಸ್ಥಳ ಪಟ್ಟಣಕ್ಕೆ ಹತ್ತಿರವಾಗಿತ್ತು. ಕಲ್ವಾರಿ ಗುಡ್ಡ ಎಂಬುದಾಗಿ ಹೇಳ್ತಾರೆ. ಗೊಲ್ಗೊತ್ತ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ ಅದಕ್ಕೆ ಕರೀತಾರೆ. ಅಂದರೆ ಕಪಾಲ ಅಂದರೆ ಮನುಷ್ಯನ ತಲೆಯ ಬುರುಡೆಯನ್ನು ಹೋಲುವಂಥ ಒಂದು ಆಕಾರ. ಬಹಳ ಮಂದಿ ಅದನ್ನು ಓದಿದರು. ನೋಡ್ರಿ, ಯಹೂದ್ಯರಿಗೆ ಯೇಸುಸ್ವಾಮಿನ ಕಂಡ್ರೆ ದ್ವೇಷ. ಇವನು ರಾಜದ್ರೋಹಿ, ಅರಸನೆಂಬುದಾಗಿ ಹೇಳಿದವನು ನೇತಾಡ್ತಿದ್ದಾನೆ ಎಂಬ ಬರಹ. ಇದನ್ನೆಲ್ಲ ಓದಿ ಹಾಸ್ಯ ಮಾಡಬೇಕೆಂಬ ಉದ್ದೇಶದಿಂದ ಇದನ್ನು ಬರೆಸಾಕ್ತಾರೆ. ಇವತ್ತು ನೀವು ಕೇಳುವುದು, ಯೇಸು ಕ್ರಿಸ್ತನ ತಲೆ ಮೇಲೆ ಬರೆಸಲ್ಪಟ್ಟಂಥ ಆ ವಿಳಾಸಕ್ಕೂ ನಮಗೂ ಏನು ಸಂಬಂಧ ಬರೆದ? ಅದರಿಂದಾಗಿ ಪಿಲಾತನು ಬರೆಸಿದ ಆ ವಿಳಾಸಕ್ಕೂ ನಮಗೂ ಏನು ಸಂಬಂಧ ಇದೆ? ಈ ವಿಳಾಸವನ್ನು ನಂಬುವಂಥ ಪ್ರತಿಯೊಬ್ಬನೂ ತನ್ನ ವಿಳಾಸದಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಅಂದರೆ ಕಲ್ವಾರಿಯಲ್ಲಿ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟಂಥ ಆ ಸಂದರ್ಭದಲ್ಲಿ ಆತನ ತಲೆ ಮೇಲೆ ಹಾಕಲ್ಪಟ್ಟಂಥ ವಿಳಾಸವನ್ನು ಓದಿ ಅದನ್ನು ನಂಬುವವನು
ತನ್ನ ವಿಳಾಸದಲ್ಲಿ ಬದಲಾವಣೆ ಹೊಂದಲಿಕ್ಕೆ ಸಾಧ್ಯ. ಹಾಗಾದರೆ ಈ ವಿಳಾಸದಲ್ಲಿ ಏನಿದೆ? ಯೋಹಾನ 19 ನೋಡಿದು, ನಜರೇತಿನ ಯೇಸು ಯಹೂದ್ಯರ ಅರಸನು. ಮತ್ತಾಯ 27:37 ನೋಡಿದ್ವಿ, ಇವನು ಯೇಸು. ಯೇಸು ಅಂದರೆ ಯಾರು? ಮತ್ತಾಯನ ಸುವರ್ತಮಾನದಲ್ಲಿ ಉತ್ತರ ಸಿಗ್ತದೆ. 1:21 ಮತ್ತಾಯನ ಸುವರ್ತಮಾನ 1:21 ಏನು ಹೇಳ್ತದೆ? ಆಕೆ ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು. ಹಾಗಾದರೆ ಯೇಸು ಅಂದರೆ ಜನರ ಪಾಪಗಳಿಂದ ಬಿಡಿಸಿ ಕಾಯುವಾತನು ಎಂಬುದಾಗಿ ಅರ್ಥ. ಭೂಲೋಕದಲ್ಲಿ ನನ್ನ ನಿನ್ನ ಪಾಪಗಳನ್ನು ಬಿಡಿಸಲಿಕ್ಕೆ ಇರುವಂಥ ಏಕೈಕ ವ್ಯಕ್ತಿ ಯೇಸು ಕ್ರಿಸ್ತನು. ಆತನು ನಮ್ಮನ್ನು ಬಿಡಿಸುವುದು ಮಾತ್ರವಲ್ಲ, ನಮ್ಮನ್ನು ಕಾಯುವಾತನಾಗಿದ್ದಾನೆ ಎಂಬುದಾಗಿ ಆ ಹೆಸರಿನ ಅರ್ಥ. ಮತ್ತಾಯನ ಸುವರ್ತಮಾನದಲ್ಲಿ 2:2 ಯಹೂದ್ರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳೋದಕ್ಕೆ ಬಂದೆವು ಎಂಬುದಾಗಿ ಜೋಯಿಸರು ಕೇಳುವಂಥ ಒಂದು ಪ್ರಶ್ನೆ ನೋಡ್ತೇವೆ. ನೋಡ್ರಿ, ಈಗ ಯೋಹಾನ 19:21 ನೋಡಿದ್ರೆ, ಹೀಗಿರಲಾಗಿ ಯಹೂದ್ಯರ ಮಹಾಯಾಜಕರು ಪಿಲಾತನಿಗೆ, ಯಹೂದ್ಯರ ಅರಸನೆಂದು ಬರೆಯದೆ ನಾನು ಯಹೂದ್ಯರ ಅರಸನೆಂದು ಹೇಳಿದವನು ಎಂಬುದಾಗಿ ನೀನು ಬರೀಬೇಕಾಗಿತ್ತು ಅಂತ ಕೇಳ್ತಾರೆ. ನೀನು ಯಹೂದ್ಯರ ಅರಸನು ಎಂಬುದಾಗಿ ಬರೆಸಿಬಿಟ್ರೆ ಎಲ್ಲರೂ ಇವನೇ ನಿಜವಾದ ಯಹೂದ್ಯರ ಅರಸನು ಅಂತ ಅಂದುಕೊಳ್ತಾರೆ. ಯಹೂದ್ಯರ ಅರಸನು ಎಂಬುದಾಗಿ ಹೇಳಿದಾತನು ಎಂಬುದಾಗಿ ನೀನು ಬರೆಸಬೇಕಾಗಿತ್ತು ಎಂಬುದಾಗಿ ಪಿಲಾತನ ಬಳಿಯಲ್ಲಿ ಬಂದು ಅವರು ಹೇಳ್ತಾರೆ. ಅದಕ್ಕೆ ಪಿಲಾತನ ಏನು ಹೇಳ್ತಾನೆ? ಅದಕ್ಕೆ ಪಿಲಾತನು 22 ನಾನು ಬರೆದದ್ದು ಬರದಾಯಿತು ಅಂದ. ನಾನು ಬರೆದದ್ದು ಬರದಾಯ್ತಪ್ಪ, ಯಾಕಂದರೆ ಕಾನೂನಿನ ಪ್ರಕಾರ ಒಂದು ಸಾರಿ ಬರೆದ ಮೇಲೆ ನಾನು ತಿರುಗಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈಗ ಬರೆದದ್ದು ಬರದಾಯಿತು. ಆದರೆ ಪಿಲಾತನು ಬರೆದದ್ದು ಒಂದು ಪ್ರವಾದನೆ. ಪ್ರಿಯ ಸಹೋದರ ಸಹೋದರಿಗಳೇ, ಅವನು ಬರೆದದ್ದೇ ಒಂದು ಪ್ರವಾದನೆ. ಜಕರಿನ ಪ್ರವಾದನೆ ಗ್ರಂಥದಲ್ಲಿ, ಪ್ರಕಟಣೆಯ ಗ್ರಂಥದಲ್ಲಿ, ಲೂಕಾ 1:32 ಇವೆಲ್ಲದರಲ್ಲಿ ಸಹ ಯೇಸು ಕ್ರಿಸ್ತನು ರಾಜನಾಗಿ ಬರುವಂಥದ್ದನ್ನು, ಆತನ ರಾಜ್ಯ ಶಾಶ್ವತವಾಗಿ ಇರುವಂಥದ್ದನ್ನು ನಾವು ಓದ್ತೇವೆ. ಅದನ್ನೇ ಪಿಲಾತನು ಒಂದು ಪ್ರವಾದನೆ ರೂಪದಲ್ಲಿ ಬರೆಸಿಟ್ಟಿದ್ದಾನೆ. ಉದಾಹರಣೆಗಾಗಿ ಲೂಕನ ಸುವರ್ತಮಾನ 1:32 ನಾವು ತೆಗೆಯೋಣ. ಲೂಕನ ಸುವರ್ತಮಾನ 1:32 ಏನಿದೆ ದೇವರವಾಕ್ಯದಲ್ಲಿ? ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು, ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಹಾಗಾದರೆ ಯೇಸು ಕ್ರಿಸ್ತನು ರಾಜಾದಿ ರಾಜನಾಗಿ ಬರ್ತಾನೆ ಎಂಬುದಾಗಿ ಬರೆಸಲ್ಪಟ್ಟಂಥ ವಾಕ್ಯ ಒಂದು ಪ್ರವಾದನ ರೂಪದಲ್ಲಿ ಪಿಲಾತನ ಬರೆಸಿಬಿಟ್ಟ, ಯಹೂದ್ಯರ ಅರಸನು ಎಂಬುದಾಗಿ. ಜನಗಳಿಗೆ ಅದು ಕಷ್ಟ ಆಯಿತು. ಯಹೂದ್ಯರ ಅರಸನು ಎಂಬುದಾಗಿ ಹೇಳಿದಾತನು ಎಂಬುದಾಗಿ ನೀನು ಬರೆಸಬೇಕಾಗಿತ್ತು, ಯಾಕೆ ಈ ರೀತಿ ಬರೆಸ್ದೆ? ಆದರೆ ಅವನು ಬರೆಸಿದ್ದು ಒಂದು ಪ್ರವಾದನೆ ಗ್ರಂಥ, ಒಂದು ಪ್ರವಾದನೆ ವಾಕ್ಯ. ದೇವರು ಮುಂದೆ ಏನಾಗಿ ಬರ್ತಾನೆ, ಏನಾಗಿ ಬರಲಿಕ್ಕಿದ್ದಾನೆ ಎಂಬುದಾಗಿ ಇವನೇ ಬರೆಸ್ದ ಹಾಗೆ ಅವನು ಬರೆದ. ನೋಡ್ರಿ, ಪ್ರಕಟಣೆ ಗ್ರಂಥ 1:7 ಸತ್ಯವಿದೆ ಹೇಳ್ತದೆ, ಈಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನ ನೋಡಿ ಎದೆ ಬಡ್ಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆತನ ಹೇಗೆ ಬರ್ತಾನಂತೆ? ರಾಜಾದಿರಾಜನಾಗಿ. ಯಾಕಂದರೆ ಆತನು ಇಂದು ಎಂದು ಸದಾಕಾಲ ಇರುವಂಥ ದೇವರಾಗಿದ್ದಾನೆ. ಸರಿ, ಈಗ ಓದಿದ ಯಹೂದ್ಯರು ಇದನ್ನು ನೋಡುವಾಗ ಅವರಿಗೆ ಕಷ್ಟ ಆಯಿತು. ಆದರೆ ಎಲ್ಲ ಪ್ರವಾದನೆಗಳು ಅದನ್ನು ಹೇಳ್ತಾ ಬರ್ತವೆ. ಉದಾಹರಣೆಗಾಗಿ ಯಶಾಯನ ಪ್ರವಾದನೆ ಗ್ರಂಥ ತೆಗಿರಿ. ಯಶಾಯನ ಪ್ರವಾದನೆ ಗ್ರಂಥ 9, ನಮ್ಮೆಲ್ಲರೂ ಸಾಮಾನ್ಯವಾಗಿ ಚಿರಪರಿಚಿತವಾದಂಥ ಒಂದು ವಾಕ್ಯ ಭಾಗ. ಯಶಾಯನ ಪ್ರವಾದನೆ ಗ್ರಂಥ 9:6-7 ವಾಕ್ಯಗಳನ್ನು ನಾವು ಓದಿ ಕೇಳಿಸ್ಕೊಳ್ಳೋಣ. ಏನು ಹೇಳ್ತದೆ ದೇವ್ರ ವಾಕ್ಯ? ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ,
ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದಂಥ ದೇವರು, ನಿತ್ಯನಾದಂಥ ತಂದೆ, ಸಮಾಧಾನದ ಪ್ರಭು ಎಂಬುವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನ ಇರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ನೋಡ್ರಿ, ಇದನ್ನೇ ಪಿಲಾತ ಅವನು ಗೊತ್ತಿಲ್ಲದೆ ಬರೆಸಿದ್ರು, ಒಂದು ಪ್ರವಾದನ ರೂಪದಲ್ಲಿ ಅವನು ಬರೆಸಿಡ್ತಾನೆ. ಈಗ ಈ ಒಂದು ವಾಕ್ಯ ಭಾಗವನ್ನು ನೋಡುವಂಥ ನಾವು ಏನು ಹೇಳ್ತದೆ, ಈತನು ಯೇಸು. ಅಂದರೆ ಯೇಸು ಅಂದರೆ ನಮ್ಮನ್ನು ಪಾಪಗಳಿಂದ ಬಿಡಿಸಿ ಕಾಯುವವನು ಒಂದು, ಇನ್ನೊಂದು ಯಹೂದ್ರ ಅರಸನು. ಹೌದು, ನಿಜವಾಗಿ ಆತನು ಅರಸನಾಗಿ ಬರಲಿಕ್ಕಿದ್ದಾನೆ, ಆತ ನಮ್ಮನ್ನು ಆಳ್ಲಿಕ್ಕಿದ್ದಾನೆ. ಆತನ ಆಳ್ವಿಕೆ ಶಾಶ್ವತವಾದದ್ದು, ಅದೊಂದು ಪ್ರವಾದನೆ. ಇದನ್ನು ಶಿಷ್ಯರು ಬರೀಲಿಲ್ಲ, ಯಾರು ಬರೆದ್ರು? ಪಿಲಾತನು ಬರೀತಾನೆ, ಪಿಲಾತನು ಬರೆಸ್ತಾನೆ. ಅಂದರೆ ದೇವರು ತನ್ನ ಮಗನ ವಿಷಯದಲ್ಲಿ ಒಂದು ಪ್ರವಾದನೆಯನ್ನು ಒಬ್ಬ ಅನ್ಯನ ಕೈಯಲ್ಲಿ ವೈರ್ಯ ಮುಖಾಂತರವಾಗಿ ಸಹ ಬರೆಸಲಿಕ್ಕೆ ಸಾಧ್ಯ. ನೋಡ್ರಿ, ಯೇಸುಸ್ವಾಮಿ ಆತನ ಒಂದು ರಾಜ್ಯ, ಆತನು ರಾಜಾದಿ ರಾಜನಾಗಿ ಬರ್ತಾನೆ, ದೇವಾದಿ ದೇವನಾಗಿ ಬರ್ತಾನೆ. ಆತನು ಭೂಲೋಕಕ್ಕೆ ಬಂದ, ತನ್ನ ರಾಜ್ಯವನ್ನು ಕುರಿತು ಮಾತಾಡಿದ, ಪಿಲಾತನ ಮುಂದೆ ನಿಂತುಕೊಂಡು ಹೇಳಿದ, ನಾನು ಈ ರಾಜ್ಯಕ್ಕೆ ಸಂಬಂಧಪಟ್ಟವನಲ್ಲ ಎಂಬುದಾಗಿ, ನನ್ನ ರಾಜ್ಯ ಬರ್ತದೆ ಎಂಬುದಾಗಿ ಹೇಳಿದ, ನನ್ನ ರಾಜ್ಯಕ್ಕೂ ಈ ರಾಜ್ಯಕ್ಕೂ ಯಾವ ಸಂಬಂಧ ಇಲ್ಲ ಎಂಬುದಾಗಿ ಹೇಳಿದ, ಆತನು ಮರಣವನ್ನು ಜಯಿಸಿದ, ಒಬ್ಬ ರಾಜನಾಗಿ. ಸಾಮಾನ್ಯವಾಗಿ ರಾಜರು ದೇಶಗಳನ್ನು ಗೆಲ್ತಾರೆ, ರಾಷ್ಟ್ರಗಳನ್ನು ಗೆಲ್ತಾರೆ ಅಲ್ವಾ, ಸಾಮ್ರಾಜ್ಯಗಳನ್ನ ಗೆಲ್ತಾರೆ. ಆದರೆ ಈ ಅರಸ ಮರಣವನ್ನೇ ಗೆದ್ದ. ಆತನು ಯಾವುದಾದರೂ ಭೂಲೋಕದಲ್ಲಿ ಒಬ್ಬ ಅರಸ ಮರಣನ ಗೆದ್ದಿದ್ದಾನೆ ಎಂಬುದಾಗಿ ಹೇಳುವಂಥದ್ದು ಇದೆಯಾ? ಇತಿಹಾಸದಲ್ಲೇ ಇಲ್ಲ. ಮರಣವನ್ನೇ ಗೆದ್ದಂಥ ಏಕೈಕ ರಾಜ ನಮ್ಮ ನಿಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು. ಈತನ ಒಂದು ರಾಜ್ಯ ಗೆಲ್ಲಿಲ್ಲ, ರಾಷ್ಟ್ರ ಗೆಲ್ಲಿಲ್ಲ, ಬದಲಾಗಿ ಮರಣವನ್ನು ಗೆದ್ದನು, ಮೃತ್ಯುಂಜಯನು ಅನಿಸಿಕೊಂಡನು. ಆತನು ಮತ್ತೆ ಬರ್ತಾನೆ, ಏನಕ್ಕೆ? ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ, ಆ ರಾಜ್ಯ ಶಾಶ್ವತವಾಗಿ ಇರಲಿಕ್ಕಾಗುವಂತೆ. ನೋಡ್ರಿ, ಯೇಸುಕ್ರಿಸ್ತನ ಶಿಲುಬೆಗೆ ಹಾಕಿದ್ರು, ಎಲ್ಲರಿಗೂ ಸಹ, ಬೇರೆಯವರೆಲ್ಲರಿಗೂ ಸಹ, ಕೆಲವರು ಅಳುವವರು ಇದ್ದಾರೆ, ಕೆಲವರು ಗೋಳಾಟ ಮಾಡೋರಿದ್ದಾರೆ, ಕೆಲವರು ಸಂತೋಷ ಪಡೋರು ಇದ್ದಿರ್ಬೋದು. ಆದರೆ ಯೇಸುಕ್ರಿಸ್ತನ ಪಕ್ಕದಲ್ಲಿ ಹಾಕಲ್ಪಟ್ಟಂಥ ಒಬ್ಬ ಕಳ್ಳ, ಇಬ್ಬರು ಕಳ್ಳರಿದ್ದರು, ಇಬ್ಬರು ಮೊದಲು ಯೇಸು ಸ್ವಾಮಿಯನ್ನು ಅವಮಾನಪಡಿಸ್ತಾರೆ. ಆದರೆ ಒಬ್ಬ ಕಳ್ಳ ಮಾರ್ಪಾಡು ಹೊಂದಿದ, ಅವನು ನೋಡ್ತಾನೆ ಯೇಸುವಿನ ತಲೆ ಮೇಲಿರುವಂಥ ಮುಳ್ಳಿನ ಕಿರೀಟ ಅವನಿಗೆ ರಾಜಕಿರೀಟವಾಗಿ ಕಾಣ್ತದೆ. ಅವನ ಕೆಂಪು ಒಲ್ಲಿ ಯೇಸು ಕ್ರಿಸ್ತನ ಧರಿಸಿ ಬಂದದ್ದು ನೋಡಿ ಒಬ್ಬ ರಾಜನ ವಸ್ತ್ರದಂತೆ ಅವನು ಕಾಣ್ತದೆ. ಅವನು ಪಶ್ಚಾತ್ತಾಪ ಪಡ್ತಾನೆ. ಆತನು ಹೇಳ್ತಾನೆ, ನಿನ್ನ ರಾಜ್ಯವನ್ನು ಪಡ್ಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ. ಅಲ್ಲಿ ಯೇಸು ಸ್ವಾಮಿ ನೋಡುವಾಗ ಒಬ್ಬ ಅಪರಾಧಿ ಸ್ಥಾನದಲ್ಲಿ ಈ ಕಳ್ಳ ನೋಡ್ತಾ ಇಲ್ಲ ಯೇಸು ಸ್ವಾಮಿನ. ಅವನು ಹೇಳ್ತಾನೆ, ನೀನು ರಾಜ್ಯವನ್ನು ಪಡ್ಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಅಂದ. ಅಲ್ಲಿಗೆ ಯೇಸು ಸ್ವಾಮಿ ರಾಜಾದಿ ರಾಜನಾಗಿ ಬರ್ತಾನೆ ಎಂಬುದಾಗ ಒಬ್ಬ ಕಳ್ಳನಿಗೆ ಗೊತ್ತು. ಇದು ಸಹ ಪ್ರಶ್ನೆ ದೇವರು ನನಗೆ ಕೇಳ್ತಾನೆ, ನಾನು ರಾಜಾದಿ ರಾಜನಾಗಿ ಬರ್ತೇನೆ ಎಂಬುದಾಗ ನಿನಗೆ ಗೊತ್ತಿಲ್ವಾ? ನೀನು ನನ್ನನ್ನು ನಿನ್ನ ಹೃದಯದ ರಾಜನಾಗಿ ಸ್ವೀಕರಿಸಿಕೊಂಡಿದ್ದೀಯಾ? ಯಾವುದನ್ನು ರಾಜತ್ವವಾಗಿ ಮಾಡಿಟ್ಕೊಂಡಿದ್ದಿ? ನಿನ್ನ ಆಸ್ತಿಯ, ಅಂತಸ್ಥ, ಮನೆಯ, ಉದ್ಯೋಗವ, ಸ್ಥಾನಮಾನವ, ಯಾವುದು ನಿನ್ನನ್ನು ಆಳ್ತಾ ಇದೆ? ರಾಜನಂತೆ ಯಾವುದು ನಿನ್ನನ್ನು ಆಳ್ತಾ ಇದೆ? ಈ ದಿವಸ ನಿನ್ನಲ್ಲಿ ಇರಬೇಕಾದದ್ದು ನಾನು. ನನ್ನನ್ನು ನಿನ್ನ ಹೃದಯದ ರಾಜನಾಗಿ ನೀನು ಮಾಡಿಕೊಂಡಿದ್ದೀಯಾ ಎಂಬುದಾಗಿ ಪ್ರಶ್ನೆ. ಈ ದಿವಸ ಅದಕ್ಕೇನು ಉತ್ತರ ಕೊಡ್ತೇವೆ? ನಮ್ಮನ್ನು ಯಾರು ಆಳ್ತಿದ್ದಾರೆ? ಹಣ ಆಳ್ತಾ ಇದೆಯಾ? ಆಸ್ತಿ ಆಳ್ತಾ ಇದೆಯಾ? ಅಂತಸ್ತು ಆಳ್ತಾ ಇದೆಯಾ? ಸ್ಥಾನಮಾನಗಳು ಆಳ್ತಾ ಇದೆಯಾ? ಅಥವಾ ಲೋಕದ ಸುಖ ಭೋಗಗಳು ನಮ್ಮನ್ನು ಆಳ್ತಿದೆಯಾ? ನಮ್ಮನ್ನು ಆಳಬೇಕಾದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ರಾಜ. ಆತನು ನಮ್ಮ ಹೃದಯದ ರಾಜನಾಗಿ ಆತನು ಆಳ್ವಿಕೆಯನ್ನು ಮಾಡಬೇಕು. ಆತನು ಇಡೀ ವಿಶ್ವವನ್ನು ಆಳ್ವಿಕೆ ಮಾಡಲಿಕ್ಕೆ ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ. ಸತ್ಯವೇದ ಹೇಳ್ತದೆ, ಕಳ್ಳ ಆ ವಿಳಾಸವನ್ನು ನೋಡಿದ, ರಾಜನೆಂಬುದಾಗಿ ತೀರ್ಮಾನ ಮಾಡಿದ. ಏನಾಯಿತು? ತನ್ನ ವಿಳಾಸದಲ್ಲಿ ಒಂದು ಬದಲಾವಣೆ ಆಗೋಯಿತು. ಕಳ್ಳನ ತಲೆ ಮೇಲೂ ಸಹ ಬರೆಸಿಟ್ಟಿರ್ತಾರಲ್ವ ಅವನು ಮಾಡಿದಂಥ ಅಪರಾಧಗಳು, ಅವನು ಮಾಡಿದಂಥ ದ್ರೋಹಗಳು, ಅಕ್ರಮಗಳು. ಯಾವಾಗ ಆ ಕಳ್ಳ ಯೇಸು ಕ್ರಿಸ್ತನ ತಲೆ ಮೇಲಿದ್ದಂಥ ವಿಳಾಸವನ್ನು ನೋಡಿದನೋ, ತನ್ನ ತಲೆ ಮೇಲಿದ್ದಂಥ ವಿಳಾಸದಲ್ಲಿ ಒಂದು ಬದಲಾವಣೆ ಆಗಿ ಹೋಯಿತು.
ಕಳ್ಳ ದ್ರೋಹಿ ಅಪರಾಧಿ ಕೊಲೆಗಾರ ಏನೇನಿತ್ತು ಅದೆಲ್ಲ ಬದಲಾವಣೆ ಆಗಿ ದೇವರ ಮಗನಾಗಿ ಬಿಟ್ಟ. ಪಾಪಿಯಾಗಿದ್ದವನು ದೇವರ ಮಗನಾಗಿ ಬಿಟ್ಟ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಯಾರ್ಯಾರು ಈ ವಿಳಾಸವನ್ನು ನೋಡ್ತಾರೋ ಅವರೆಲ್ಲರೂ ಸಹ ತಮ್ಮ ವಿಳಾಸದಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ. ಈ ದಿವಸ ನಿಮ್ಮ ವಿಳಾಸದಲ್ಲಿ ಒಂದು ಬದಲಾವಣೆ ಆಗಿದೆಯಾ? ಯೇಸುಸ್ವಾಮಿನ ನೋಡಿದ್ದೀರಾ? ಯೇಸುಸ್ವಾಮಿನ ಅಂಗೀಕರಿಸಿಕೊಂಡಿದ್ದೀರಾ? ಯೇಸು ಕ್ರಿಸ್ತನಿಗೋಸ್ಕರ ನಿಮ್ಮ ಜೀವನ ಮುಡಿಪಾಗಿ ನೀವು ಇಟ್ಟಿದ್ದೀರಾ? ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ರಾಜನಾಗಿ ಅಂಗೀಕರಿಸಿಕೊಂಡಿದ್ದೀರಾ? ಈಗ ನೋಡ್ರಿ, ಕಳ್ಳನ ವಿಳಾಸದಲ್ಲಿ ಒಂದು ಬದಲಾವಣೆ ಆಯಿತು ಅಂತ ಹೇಳಿದ್ನಲ್ಲ, ಏನಾಗಿರ್ಬೋದು? ಅದುವರೆಗೂ ಆ ಕಳ್ಳನ ಹೆಸರು, ಆ ಕಳ್ಳನ ಕ್ರಿಯೆಗಳು, ಆ ಕಳ್ಳನ ಚರ್ಯಗಳು ಬರೆಸಲ್ಪಟ್ಟಂಥ ಸ್ಥಿತಿಗತಿ ಇತ್ತು. ಯಾವಾಗ ಯೇಸು ಸ್ವಾಮಿಯನ್ನು ಕಂಡುಕೊಂಡನೋ ಕಳ್ಳ ಎಂಬ ಹೆಸರು ಹೋಯಿತು, ಪಾಪಿ ಎಂಬ ಹೆಸರು ಹೋಯಿತು, ಅವನು ದೇವರ ಮಗನಾಗಿ ಬಿಟ್ಟ, ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಿಬಿಟ್ಟ. ಸ್ವಾಮಿ ಹೇಳಿದ, ಈ ಹೊತ್ತೆ ನೀನು ನನ್ನ ಸಂಗಡ ಪರದೈಸಿನಲ್ಲಿರು. ಎಂಥ ದೊಡ್ಡ ಸೌಭಾಗ್ಯ ನೋಡ್ರಿ. ಇಡೀ ಜೀವಮಾನ ಅವನ ಅಪರಾಧದಲ್ಲೇ ಇದ್ದ, ಆದರೆ ಕಡೇ ಗಳಿಗೆಯಲ್ಲಿ ಯೇಸು ಕ್ರಿಸ್ತನ ವಿಳಾಸವನ್ನು ನೋಡಿದ, ಅವನು ಕಣ್ಣೆತ್ತಿ ಆ ಕ್ರೂಜೆಯನ್ನು ದೃಷ್ಟಿಸಿ ನೋಡಿದ, ತನ್ನ ಜೀವಮಾನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಕಂಡ. ಈ ದಿವಸ ಆಹ್ವಾನ ನನಗೂ ನಿಮಗೂ ಸಹ ಇದೆ. ನೀವು ಸಹ ಕಲ್ವಾರಿಲಿ ನಿಮಗೋಸ್ಕರ ಜಜ್ಜಲ್ಪಟ್ಟಂಥ ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡುವುದಾದರೆ, ಆ ತ್ಯಾಗವನ್ನು ನೆನಪು ಮಾಡಿಕೊಳ್ಳುವುದಾದರೆ, ಆತ ನಮಗೋಸ್ಕರ ಪಟ್ಟಂಥ ಶ್ರಮಗಳನ್ನು ನೆನಪು ಮಾಡಿಕೊಳ್ಳುವುದಾದರೆ, ಆತ ನಮಗೋಸ್ಕರ ಸುರಿಸಿದಂಥ ರಕ್ತವನ್ನು ನಾವು ನೆನಪು ಮಾಡಿಕೊಳ್ಳುವುದಾದರೆ ನಮ್ಮ ವಿಳಾಸದಲ್ಲಿ ಬದಲಾವಣೆ ಹೊಂದಲಿಕ್ಕೆ ಸಾಧ್ಯ. ಈಗ ಸದ್ಯಕ್ಕೆ ನಮ್ಮ ವಿಳಾಸ ಏನಿರ್ಬೋದು? ಪಾಪಿಗಳಾಗಿರುವುದರಿಂದ ಪಾಪಿ ಸೈತಾನ ಮಗ, ಅಂತಿಮ ಸ್ಥಳ ನರಕ. ಆದರೆ ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರೆ ನಮ್ಮ ವಿಳಾಸದಲ್ಲಿ ಒಂದು ಬದಲಾವಣೆ ಆಗ್ತದೆ. ದೇವರ ಮಗ, ಪಾಪಿ ಜಾಗದಲ್ಲಿ ನಾನೀಗ ದೇವರ ಮಗನಾಗ್ತೇನೆ, ನನ್ನ ವಿಳಾಸ ಪರಲೋಕ, ಶಾಶ್ವತವಾದಂಥ ನಿವಾಸ. ಒಂದು ದೊಡ್ಡ ಮಾರ್ಪಾಡು ಉಂಟಾಗ್ತದೆ. ಆ ಮಾರ್ಪಾಡಿಗೆ ನಾನು ನೀವು ಮಾಡಬೇಕಂತ ಒಂದು ಸಣ್ಣ ಕೆಲಸ ಏನಪ್ಪ ಅಂದರೆ, ನಾ ಪಾಪಿಯೇ ಹೌದು, ಅಕ್ರಮಗಾರಣ, ಸ್ವನೀತಿ ಇಲ್ಲವು, ನಾನು ಅರ್ಕ ಪಾತ್ರ. ಯೇಸುಸ್ವಾಮಿಯೇ ಹೊಣೆಯಾದನು, ಸಾಲವೆಲ್ಲ ಸಂದಿದೆ, ಕ್ರಿಸ್ತೇಸು ಕೊಟ್ಟನು ಎಂಬುದಾಗಿ ಹೇಳಲ್ಪಟ್ಟಂಥ ಹಾಡಿನ ಪ್ರಕಾರ ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕು. ಲೋಕವನ್ನೇ ದೃಷ್ಟಿಸಿ ಓಡಿದಂಥ ಓಟಗಳು ಸಾಕು, ಆಸ್ತಿ ಹಿಂದೆ ಓಡಿದಂಥ ಓಟ ಸಾಕು, ಹೆಸರಿನ ಹಿಂದೆ ಓಡಿದಂಥ ಓಟ ಸಾಕು, ಸ್ಥಾನಮಾನದ ಹಿಂದೆ ಓಡಿದಂಥ ಓಟ ಸಾಕು. ಭೂಲೋಕದಲ್ಲಿ ನೀವು ಏನೇ ಮಾಡಿದರೂ ಸಹ ಆ ಭೂಲೋಕ ನಿಮ್ಮನ್ನು ಪರಲೋಕ ಕೊಂಡೊಯ್ಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಒಂದೇ ಒಂದು ಸಾರಿ ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡಿದರೆ ಅದು ಖಂಡಿತವಾಗಿ ನಿಮ್ಮನ್ನು ಪರಲೋಕ ಕೊಂಡೊಯ್ತದೆ. ನಮ್ಮ ಕನ್ನಡ ಸಂಗೀತಗಳಲ್ಲಿ ಭಾಳ ರಮ್ಯವಾದಂಥ ಸಂಗೀತಗಳು ಇದನ್ನು ಕುರಿತು ಬರೀತದೆ. ಆದರೆ ಒಂದೇ ಒಂದು ನಾನು ನಿಮಗೋಸ್ಕರ ಹಾಡ್ತೇನೆ. ನನ್ನ ಸ್ವರ ಅಷ್ಟು ಚೆನ್ನಾಗಿಲ್ಲ, ಆದರೂ ನೀವು ಸಹಿಸಿಕೊಳ್ತೀರಾ ಎಂಬುದಾಗಿ ನಾನು ನಂಬ್ತೇನೆ. ಆ ಗೀತೆ ಈ ರೀತಿ ಬರೆಯಲ್ಪಟ್ಟಿದೆ. ಕಣ್ಣೆತ್ತಿ ಕ್ರೂಜೆಯನ್ನು ಪಾಪಾತ್ಮ ದೃಷ್ಟಿಸು, ಸ್ವಾಮಿಯ ಪ್ರೀತಿಯನ್ನು ಎಷ್ಟೆಂದು ಧ್ಯಾನಿಸು, ಆಶ್ರಮನೀನ ಕಾಗೆ ಶ್ರೀಯೇಸು ತಾಳಿದ, ನಿನ್ನ ಅಕ್ರಮಕ್ಕಾಗಿ ಸ್ವರಕ್ತ ಚೆಲ್ಲಿದ. ಇದುವರೆಗೂ ಏನೇನೋ ದೃಷ್ಟಿಸಿದರೆ ವಾಕ್ಯವನ್ನು ಕೇಳಿಸ್ಕೊಂಡಂತ ನೀವು ನಿಮ್ಮ ಕಣ್ಣುಗಳನ್ನೆತ್ತಿ ಏನನ್ನು ನೋಡಬೇಕು? ಕ್ರೂಜೆಯನ್ನು ನೋಡಿ. ಆ ಕಲ್ವಾರಿ ಕ್ರೂಜೆಯಲ್ಲಿ ತೂಗು ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನ ನೋಡ್ರಿ. ಕಣ್ಣೆತ್ತಿ ಕ್ರೂಜೆಯನ್ನು ಪಾಪಾತ್ಮ ದೃಷ್ಟಿಸು, ಆ ಸ್ವಾಮಿಯ ಪ್ರೀತಿಯನ್ನು ಎಷ್ಟೆಂದು ಧ್ಯಾನಿಸು, ಆಶ್ರಮ ನಿನಗಾಗಿ ಶ್ರೀ ಯೇಸು ತಾಳಿದ, ನಿನ್ನ ಅಕ್ರಮಕ್ಕಾಗಿ ಸ್ವರಕ್ತವನ್ನು ಚೆಲ್ಲಿದ. ಇವತ್ತು ನಾವೆಲ್ಲರೂ ಸಹ ಆ ಶಿಲುಬೆಯನ್ನು ದೃಷ್ಟಿಸಿ ನೋಡೋಣ. ಆ ಶಿಲುಬೆಯಲ್ಲಿ
ಇರುವಂತಹ ವಿಳಾಸವನ್ನು ದೃಷ್ಟಿಸೋಣ. ಈತನು ಯಹೂದ್ರಾಸನು, ಈತನು ಏಸು ಯಹೂದ್ರಾಸನು, ನಿಜ ಏಸು ನಮ್ಮ ಪಾಪಗಳನ್ನು ಬಿಡಿಸಿ ಕಾಯುವಾತನು. ಆ ಏಸು ರಾಜಾದಿರಾಜನಾಗಿ ಬರುವಂಥ ಅರಸನು. ಆತನ ಆಳ್ವಿಕೆ ಶಾಶ್ವತವಾದದ್ದು. ನಾನು ಆ ವಿಳಾಸದಲ್ಲಿ ನಂಬಿಕೆ ಇಡುವುದಾದರೆ, ಆ ಏಸುವಲ್ಲಿ ನಂಬಿಕೆ ಇಡುವುದಾದರೆ, ಆ ಅರಸನಲ್ಲಿ ನಾನು ನಂಬಿಕೆ ಇಡುವುದಾದರೆ, ನನ್ನ ಪಾಪಗಳು ಪರಿಹಾರವಾಗಿ ಆತನ ರಾಜ್ಯಕ್ಕೆ ನಾನು ಬಾಧ್ಯಸ್ಥನಾಗ್ತಾನೆ ಎಂಬುದಾಗಿ ಆ ವಿಳಾಸ ನಮಗೆ ಹೇಳಿಕೊಡ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನ ಶಿಲುಬೆ ಮೇಲೆ ಹಾಕಿದಂಥ ವಿಳಾಸ ಈ ದಿವಸ ನಾನು ನೀನು ದೃಶ್ಯಿಸಿ ನೋಡುವುದಾದರೆ ನಮ್ಮ ವಿಳಾಸದಲ್ಲಿ ಒಂದು ಬದಲಾವಣೆ ಖಂಡಿತ ಸಾಧ್ಯ. ಬನ್ನಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣ ಅಂತ ದೇವರೇ, ಪಾಪಿಗಳಾದ ನಮಗೋಸ್ಕರ ನೀನು ಕಲ್ವಾರಿಯಲ್ಲಿ ಸ್ವಾಮಿ ನಿನ್ನ ರಕ್ತವನ್ನು ಸುರಿಸಿದ ನೆನೆಸಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಪಾಪಿಗಳೆಲ್ಲರಿಗೆ ಸ್ವಾಮಿ ನೀನು ಬಹಳ ಕೃಪೆ ಇಟ್ಟು ಕರುಣೆ ಇಟ್ಟು ನಿನ್ನ ರಕ್ತವನ್ನು ಸುರಿಸಿ ನಿನ್ನ ದೇಹವನ್ನು ಜಜ್ಜಿಕೊಂಡು ನಿನ್ನ ದೇಹವನ್ನು ಸಮರ್ಪಿಸಿಕೊಂಡದ್ದರ ನಿಮಿತ್ತವಾಗಿ ಈ ದಿವಸ ಪಾಪಿಗಳಾದ ನಾವು ನಿನ್ನ ಮಕ್ಕಳಾಗುವಂಥ ಸೌಭಾಗ್ಯಕ್ಕೆ ಪಾತ್ರರಾಗಿದ್ದೇವೆ. ಇದುವರೆಗೂ ನಮ್ಮ ವಿಳಾಸ ಬೇರೆ ಆಗಿತ್ತು, ಈ ದಿವಸ ಶಿಲುಬೆ ಮೇಲಿನ ವಿಳಾಸವನ್ನು ನಾವು ನೋಡುವಾಗ ನಮ್ಮ ವಿಳಾಸದಲ್ಲಿ ಖಂಡಿತವಾಗಿ ಬದಲಾವಣೆ ಆಗ್ತದಪ್ಪ. ಅದಕ್ಕೋಸ್ಕರ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ದಿವಸ ನಾವೆಲ್ಲರೂ ನಿನ್ನ ಮಕ್ಕಳಾಗಲಿಕ್ಕಾಗುವಂಥ ಕೃಪೆ ನಾನು ಗ್ರಹಿಸಿಕೊಡು. ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರ ಹೃದಯದಲ್ಲಿ ವಾಕ್ಯ ಕಾರ್ಯವನ್ನು ಮಾಡಲಿ. ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದೇವೆ ತಂದೆಯೇ, ಆಮೆನ್. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ.